ರೇಣುಕಾಸ್ವಾಮಿ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದು ದಿನಕ್ಕೊಂದು ಟ್ವೆಸ್ಟ್ ಅನ್ನ ಪಡಿತಾ ಇದೆ ಈ ಮಧ್ಯೆ ದರ್ಶನ್ ಪರ ಕಿರುತೆರೆಯ ನಟಿ ಅನುಷಾ ರೈ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಕಾನೂನು ಇದೆ ನೋಡ್ಕೊಳ್ಳುತ್ತೆ ತಪ್ಪು ಮಾಡಿಲ್ಲವಾದ್ರೆ ಅವರ ದಾನ ಧರ್ಮಗಳೇ ಅವರನ್ನ ಕಾಪಾಡುತ್ತೆ ಕಾನೂನಿನ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕೋರೆ ಸದ್ಯಕ್ಕಿನ್ನೂ ಆರೋಪಿಗಳಷ್ಟೇ ಅಪರಾಧಿಯಾಗಿಲ್ಲ ಮುಂದೆ ಕಾದು ನೋಡೋಣ ಅಂತ ಬರೆದುಕೊಂಡಿದ್ದಾರೆ ನಟಿ ಅನುಷಾ ರೈ ಇನ್ಸ್ಟಾಗ್ರಾಮ್ ಬರೆದಿದ್ದ ನೋಡುವುದಾದ್ರೆ ಅಭಿಮಾನಿಗಳು ನನಗೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಊಟವನ್ನ ಹಾಕ್ತಾರೆ ಆದ್ರೆ ನಾನು ಹುಟ್ಟು ಹಬ್ಬದ ಒಂದು ದಿನ ಮಾತ್ರ ಅವರಿಗೆ ಊಟವನ್ನ ಹಾಕ್ತೀನಿ ಅಂತ ದರ್ಶನ್ ಅವರು ಹೇಳ್ತಾ ಇದ್ರು ಮೈ ಮೇಲೆ ಇತರರು ನನ್ನ ಹೆಸರನ್ನ ಅಚ್ಚೆ ಹಾಕಿಸ್ಕೊಳ್ಬೇಡಿ ಸಿನಿಮಾ ಬಂದು ನೋಡಿ ಸಾಕು ನಿಮ್ಮ ಅಪ್ಪ ಅಮ್ಮನ ಹೆಸರನ್ನ ಅಚ್ಚೆ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ತಾವೇ ಎದೆಯ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಅಚ್ಚೆಯನ್ನ ಹಾಕಿಸಿಕೊಂಡಿರುವಂತ ಅಭಿಮಾನಿಗಳ ದಾಸ ಇವರು ನಾನು ಕಾರ್ ನಲ್ಲಿ ಸ್ಪೀಡ್ ಆಗಿ ಹೋಗುವಾಗ ಹಿಂದೆ ಬರ್ತಾರೆ ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಕುಟುಂಬದವರ ಗತಿ ಏನು ಅಂತ ದರ್ಶನ್ ಅಭಿಮಾನಿಗಳ ಆರಾಧನೆ ಮಾಡಿದ್ರು ಅಂತ ಬರೆದುಕೊಂಡಿದ್ದಾರೆ ಎಂತಹ ವ್ಯಕ್ತಿಯಿಂದ ತಪ್ಪಾಯಿತೆಂದರೆ ನಂಬಲ ಸಾಧ್ಯ ಅದೇನೇ ಆದ್ರೂ ಕಾನೂನು ಇದೆ ನೋಡ್ಕೊಳ್ಳುತ್ತೆ ತಪ್ಪು ಮಾಡಿಲ್ವಾದ್ರೆ ಅವರ ದಾನ ಧರ್ಮಗಳೇ ಅವರನ್ನ ಕಾಪಾಡುತ್ತೆ ಕಾನೂನಿನ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕೋರೆ ಸದ್ಯಕ್ಕಿನ್ನೂ ಆರೋಪಿಗಳಷ್ಟೇ ಅಪರಾಧಿಯಾಗಿಲ್ಲ ಮುಂದೆ ಕಾದ್ ನೋಡೋಣ ಇನ್ನು ಈ ಅನಾಹುತಕ್ಕೆ ಬಲಿಯಾದ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೂ ಆ ದೇವರು ದುಃಖವನ್ನ ಬರೆಸುವಂತಹ ಶಕ್ತಿ ನೀಡಲಿ ಅವರು ಮಾಡಿದ್ದು ಸಹ ತಪ್ಪೆ ಆದ್ರೂ ಈ ರೀತಿ ಶಿಕ್ಷೆ ಸರಿಯಲ್ಲ ಕಾನೂನಿನ ಪ್ರಕಾರ ರೇಣುಕಾ ಸ್ವಾಮಿಗೆ ಶಿಕ್ಷೆ ಕೊಡಿಸೋ ಬದಲು ಯಾರೋ ಜೀವ ತೆಗೆದಿದ್ದು ಅಕ್ಷಮ್ಯ ಅಪರಾಧ ತಂದೆಯಾಗುವ ಮೊದಲೇ ಕಣ್ಣು ಮುಚ್ಚಿದ ರೇಣುಕಾಸ್ವಾಮಿ ಮತ್ತೆ ಮಗುವಾಗಿ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಲಿ ಅನ್ನೋದೇ ನಮ್ಮ ಹಾರೈಕೆ ಅಂತ ಹೇಳಿದ್ದಾರೆ ಕ್ಷಮಿಸಿ ಅಂತಾನು ಕೂಡ ಬರೆದುಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಕುಟುಂಬಕ್ಕೆ ಶಾಪ ಹಾಕಿದ್ರೆ ಪ್ರಯೋಜನ ಆದ್ರೂ ಏನು ನನ್ನ ತಂದೆ ಒಬ್ಬ ದೊಡ್ಡ ಸ್ಟಾರ್ ನಟ ಅಂತ ಕೂಡ ಗೊತ್ತಿಲ್ಲದ ಆ ಹಾಲುಗಲ್ಲದ ಮುದ್ದು ಹುಡುಗ ವಿನೀಶ್ ನೋಡಿದ್ರೆ ಸಂಕಟ ಆಗುತ್ತೆ ಫಾದರ್ಸ್ ಡೇ ದಿನ ತಂದೆಯನ್ನ ನೆನ್ ವಿನೀಶ್ ಹಾಕಿದ ಪೋಸ್ಟ್ಗೆ ಮನ ಕಲಿತದೇ ಇರುತ್ತಾ ಜೊತೆಗೆ ದರ್ಶನ್ ಜೀವನಕ್ಕೆ ಇಪ್ಪತ್ತೆರಡು ವರ್ಷದಿಂದ ವಿಜಯವೂ ಆಕೆ ಲಕ್ಷ್ಮಿಯೂ ಆಗಿರುವಂತಹ ವಿಜಯಲಕ್ಷ್ಮಿ ಅವರನ್ನ ತಪ್ಪಿತಸ್ಥೆಯಂತೆ ಕಾಣುವುದು ಸರಿಯಾ ಎಂತಹ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಧೈರ್ಯವನ್ನ ಹೇಳಬೇಕೇ ಹೊರತು ಹಿಯಾಳ್ಸೋದು ಬೇಡ ಅಂತ ಬರೆದುಕೊಂಡಿದ್ದಾರೆ ಇದೀಗ ನಟಿಯ ಈ ಪೋಸ್ಟ್ಗೆ ಹಲವಾರು ಚರ್ಚೆಗಳು ನಡೀತಾ ಇದೆ